ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ನಮ್ಮನ್ನು ಕಾಯುವವನು ಕರ್ತನಾಗಿದ್ದಾನೆ. ಪ್ರಿಯರೇ, ಕೆಲವರು ಹೇಳ್ತಾರೆ ನಮ್ಮ ನೆರಳು ಕೂಡ ನಮಗೆ ಸಹಾಯ ಮಾಡೋದಿಲ್ಲ, ಕೆಲವು ಸಂದರ್ಭಗಳಲ್ಲಿ ನಮ್ಮ ನೆರಳು ಕೂಡ ನಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಇರಬಹುದು, ಆದರೆ ಕರ್ತನು ಮಾತ್ರ ನೆರಳಿಗಿಂತಲೂ ಅಧಿಕವಾಗಿ ನಮ್ಮ ಜೊತೆಯಲ್ಲಿ ಇರುವ ಕರ್ತನಾಗಿದ್ದಾನೆ. ಕರ್ತನೇ ನಮ್ಮ ಸಂಗಡ ಇರುವುದಾದರೆ ನಮಗೆ ಯಾಕೆ ಭಯ? ನಮಗೆ ಯಾಕೆ ಚಿಂತೆ? ನಮಗೆ ಯಾಕೆ ದುಃಖ? ಯಾಕೆಂದರೆ ನಿಮ್ಮ ನೆರಳು ಕೂಡ ನಿಮ್ಮನ್ನು ಮೋಸ ಮಾಡಬಹುದು, ನಿಮ್ಮ ನೆರಳು ಕೂಡ ನಿಮ್ಮ ಜೊತೆ ಬರದೇ ಇರಬಹುದು, ಆದರೆ ಕರ್ತನು ನಿಮ್ಮ ಸಂಗಡ ಬರುತ್ತಾನೆ. ಅದಕ್ಕೆ ಹೋಲಿಕೆಯಾಗಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಕೀರ್ತನೆಗಳು 121ನೆಯ ಕೀರ್ತನೆ 5ನೆಯ ವಚನದಲ್ಲಿ, ನಿನ್ನನ್ನು ಕಾಯುವವನು ಯಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯಹೋವನೇ ಎಂದು ಹೇಳುತ್ತಾ ಇದೆ. ಹೌದು, ಸತ್ಯ, ನೆರಳು ನಮಗೆ ಹೆಚ್ಚು ಸಾರಿ ಜೊತೆಯಲ್ಲಿರುವಂಥದ್ದು. ಮನುಷ್ಯರು ಯಾರೂ ಇರೋದಿಲ್ಲ, ಸಂಬಂಧಿಕರು, ಸ್ನೇಹಿತರು, ಸ್ನೇಹಗಳು, ಸಮಾಜವು, ಸರ್ಕಾರಗಳು ಎಲ್ಲವೂ ನಮ್ಮನ್ನು ಕೈಬಿಟ್ಟು ಹೋಗಬಹುದು. ನಮ್ಮ ಪರವಾಗಿ ನಿಲ್ಲುವುದಕ್ಕೂ, ನಮಗೆ ನ್ಯಾಯ ಕೊಡುವುದಕ್ಕೂ ಅವರು ಇಲ್ಲದೇ ಇರಬಹುದು. ಆದರೆ ನಿಮಗೆ ಗೊತ್ತಾ, ಈ ನೆರಳು ನಮ್ಮ ಜೊತೆಯಲ್ಲಿ ಇರುತ್ತದೆ, ಆದರೆ ಒಂದು ವೇಳೆ ಕೆಲವು ಸಾರಿ ಕತ್ತಲುಗಳಲ್ಲಿ, ಕೆಲವು ಸಾರಿ ನಮ್ಮ ಜೊತೆಯಲ್ಲಿ ಇಲ್ಲದೇ ಇರಬಹುದು. ಆದರೆ ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ, ಕರ್ತನು ನಿಮ್ಮ ಬಲಗಡೆಯಲ್ಲಿ, ನೆರಳಿನೋಪಾದಿಯಲ್ಲಿ ಇರುತ್ತಾನೆಂಬುದು ಸತ್ಯ. ಮತ್ತು ಅದಕ್ಕಿಂತ ಅಧಿಕವಾಗಿ ನಿಮ್ಮ ಸಂಗಡ ಇರುವಂಥವನು ಆತನಾಗಿದ್ದಾನೆ. ಯಾಕೆಂದರೆ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ನಿಮ್ಮೊಟ್ಟಿಗೆ ಯಾವ ಸಂಬಂಧಗಳು ಇರಲಿಲ್ಲ, ಈ ಲೋಕವನ್ನು ಬಿಟ್ಟ ಮೇಲೂ ಕೂಡ ಯಾವ ಸಂಬಂಧಗಳು ಇರುವುದಿಲ್ಲ. ಹಾಗಾದರೆ ನೀವು ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ, ಈ ಲೋಕವನ್ನು ಬಿಟ್ಟ ನಂತರ ಕೂಡ ಒಂದು ಸಂಬಂಧ, ಅದು ಶಾಶ್ವತ, ಅದೇ ಯೇಸುವಿನ ಸಂಬಂಧ. ಆತನು ನಿಮ್ಮನ್ನು ಬಿಡುವುದಿಲ್ಲ, ಆತನು ನಿಮ್ಮನ್ನು ಮರೆಯುವುದಿಲ್ಲ. ಆದುದರಿಂದ ಕಳವಳ ಪಡಬೇಡ್ರಿ, ಚಿಂತೆ ಪಡಬೇಡ್ರಿ. ನೀವು ಕತ್ತಲುಗಳಲ್ಲಾಗಲಿ, ಇಲ್ಲವೇ ಅಂಧಕಾರ ಶಕ್ತಿಗಳಿಗಾಗಲಿ, ಮನುಷ್ಯರು ನಿಮಗೆ ವಿರೋಧವಾಗಿ ಕಲ್ಪಿಸುವ ಆಯುಧಗಳಿಗಾಗಲಿ ಭಯಪಡೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ನಿಮ್ಮ ಜೊತೆಯಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಶಕ್ತನಲ್ಲವೇ? ನಿಮ್ಮನ್ನು ಕೈಬಿಡುತ್ತಾನಾ? ನಿಮ್ಮನ್ನು ಮರೆತು ಬಿಡುತ್ತಾನಾ? ಮರೆಯುವುದಿಲ್ಲ, ತೊರೆಯುವುದಿಲ್ಲ. ಹಾಗಾದರೆ ನಾವು ಕರ್ತನಿಗೆ ಕೇಳೋಣ, ಕರ್ತನೇ, ಕೆಲವು ಸಾರಿ ನನ್ನ ನೆರಳು ನನ್ನನ್ನು ಮೋಸ ಮಾಡ್ಬೋದು, ಇಲ್ಲವೇ ನನಗೆ ನನ್ನ ನೆರಳೇ ನನ್ನ ಜೊತೆಯಲ್ಲಿ ಇಲ್ಲದೇ ಇರಬಹುದು, ನೀನು ನನ್ನ ಸಂಗಡ ಇರುತ್ತೆ ಎಂದು ನಂಬುತ್ತಾ ಇದ್ದೇನಯ್ಯ. ನಿನ್ನ ಮೇಲೆ ನನಗೆ ಭರವಸೆ ಇದೆ ಕರ್ತನೆ. ನೀನು ಯಾವಾಗಲೂ ಜೊತೆಯಲ್ಲಿರುವ ಆತನು, ಯಾರು ಇದ್ದರೂ ಇಲ್ಲದೆ ಹೋದರೂ ನೀನು ಕರ್ತನೆ ಜೊತೆಯಲ್ಲಿರುವ ಆತನು, ನಿಮಗೆ ಸ್ತೋತ್ರ. ಪವಿತ್ರನೇ, ಪರಿಶುದ್ಧನೇ, ಸದಾಕಾಲ ನಮ್ಮೊಟ್ಟಿಗೆ ಇರುವ ಆತನೇ, ನೀವು ವಾಗ್ದಾನ ಕೊಟ್ಟವರು, ಇಗೋ ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆಂದು ಮಾತು ಕೊಟ್ಟ ದೇವರು, ನಿನ್ನ ನಾಮಕ್ಕೆ ವಂದನೆಗಳು ಸ್ವಾಮಿ. ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿ ದೇವ ಸಹೋದರಿ, ದೇವ ಮಗನು, ಯೇಸುವೆ ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡಲಿ. ಎಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕೂಡ ದೇವರೇ ಅವರು ಮರೆತು ಹೋಗಬಾರದು, ನೀವು ಅವರ ಜೊತೆಯಲ್ಲಿದ್ದೀರಿ ಎಂಬುದಾಗಿ. ಈ ವಾಕ್ಯವನ್ನು ಕೇಳುವಾಗಲೇ ನಮ್ಮ ಪಕ್ಕದಲ್ಲಿ ನಿಂತಿರುವ ಆತನು ನೀನು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಎಲ್ಲ ಮಹಿಮೆ ನಿನಗೆ. ಯೇಸು ಕ್ರಿಸ್ತನ ಅತಿಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.